ನೀನು ರಾಜಕಾರಣಕ್ಕೆ ಸಿದ್ದರಾಮಯ್ಯಗೆ ಆಹ್ವಾನ ನೀಡಲಾಗಿದೆ ಬೆಳಗಾವಿ ರಾಜಕಾರಣಕ್ಕೆ ಸಿದ್ದರಾಮನವರು ಬರಬೇಕು ಅನ್ನುವಂತ ಆಹ್ವಾನ ಇದು ಸವದತ್ತಿಯಿಂದ ಸ್ಪರ್ಧೆಗೆ ಸತೀಶ್ ಜಾರಕಿಹೊಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಆಹ್ವಾನದ ಹಿಂದೆ ಭಾರಿ ಲೆಕ್ಕಾಚಾರವೇ ಇದೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಇದೀಗ ಸತೀಶ್ ಜಾರಕಿಹೊಳಿ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಆ ದೊಡ್ಡ ಪ್ಲಾನ್ ಆದರೂ ಏನು ಯಾವ ಕಾರಣಕ್ಕೋಸ್ಕರ ಸಿದ್ದರಾಮನವರನ್ನ ಅವರು ಸವದತ್ತಿಗೆ ಆಹ್ವಾನಿಸ್ತಾ ಇದ್ದಾರೆ ಅನ್ನುವಂತ ಕುತೂಹಲ ಕೂಡ ಇದೆ ಸೋ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಧು ಮಧು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರಂತೆ ಸೋ ಹಾಗಾಗಿನೇ ಸಿದ್ದರಾಮನವರನ್ನ ಸವದತ್ತಿಗೆ ಆಹ್ವಾನಿಸ್ತಾ ಇದ್ದಾರೆ ಹಾಗಾದ್ರೆ ಏನದು ಎರಡು ಪ್ಲಾನ್ ಯಾವ ಹಕ್ಕಿಗಳವು ಪ್ರಮುಖವಾಗಿ ಬೆಳಗಾವಿ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ಆಹ್ವಾನ ಇದೇ ಬಹಳ ಅಚ್ಚರಿ ಮೂಡಿಸೋ ಅಂತ ವಿಷಯ ನೋಡಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ಚುನಾವಣೆಯಲ್ಲಿ ಅಂದ್ರೆ 2008 2000 ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ 2013 ಮತ್ತು 2018 ಈ ಮೂರು ಚುನಾವಣೆಯಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಶಾಸಕರಾಗಿ ಆಯ್ಕೆಯಾಗಿದ್ರು ಅವರು ಹಾಲಿ ಶಾಸಕರಾಗಿ ವಿಧಾನಸಭೆಯಲ್ಲಿ ಇದ್ರು ಬಟ್ ಅವರ ನಿಧನದಿಂದ ಇವರ ಕ್ಷೇತ್ರ ತೆರವಾಗಿದೆ ಈಗ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಸದ್ಯ ಕುತೂಹಲ ಹೊಸ ಮುಖದ ಅಭ್ಯರ್ಥಿಗೆ ಬಿಜೆಪಿ ಬರೀ ಮನೆ ಹಾಕ್ಬೇಕಾಗುತ್ತೆ ಆನಂದ್ ಮಾಮ್ನಿ ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವ್ರಿಗೆ ನೇರವಾಗಿ ಆಹ್ವಾನವನ್ನು ನೀಡಲಾಗ್ತಾ ಇದೆ ಎಂಕನ್ಮಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ನೀವೇ ಸವದತ್ತಿಗೆ ಬನ್ನಿ ಅನ್ನೋ ಆಹ್ವಾನವನ್ನ ನೀಡಲಾಗ್ತಾ ಇದೆ ಬಟ್ ಅಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೊತೆಗೆ ಎಂಕನ್ಮಾಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾಸ್ಟರ್ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿ ಜಿಲ್ಲೆಯ ಸವದತ್ತಿ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋ ರೀತಿಯಲ್ಲಿ ಆಹ್ವಾನ ಕೊಡೋದು ಅವರನ್ನ ಕಾಂಗ್ರೆಸ್ನ ಹುರಿಯಾಳಾಗಿ ನಾಮಪತ್ರ ಸಲ್ಲಿಕೆಗೆ ಬೇಕಾದಂತಹ ವೇದಿಕೆನ ಸೃಷ್ಟಿ ಮಾಡುದು ನಾಮಪತ್ರವನ್ನ ಕೂಡ ಸಲ್ಲಿಕೆ ಮಾಡಿಸಿ ಅವ್ರನ್ನ ಶಾಸಕರಾಗಿ ಸವದತ್ತಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡು ಬರೋದು ಒಂದ್ ವೇಳೆ ಸಿದ್ದರಾಮಯ್ಯನವರು ಸವದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದು ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆ ಆಗಿದ್ದೆ ಆದ್ರೆ ಒಂದೇ ಕಲ್ನಲ್ಲಿ ಎರಡು ಹಕ್ಕಿನ ಹೊಡೆಯೋ ಅಂತ ಒಂದು ವೇದಿಕೆ ಸಿದ್ಧ ಆಗ್ಬಿಡುತ್ತೆ ಹೇಗೆ ಈಗಾಗಲೇ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಲ್ಲಿ ಇಬ್ಬರು ನಾಯಕರು ಮತಗಳ ಕ್ರೋಢೀಕರಣಕ್ಕೆ ಮುಂದಾಗಿದ್ದಾರೆ ಬೆಂಗಳೂರು ನಗರ ಜಿಲ್ಲೆಯನ್ನ ಹೊರತುಪಡಿಸಿದ ಸಭಾ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರಗಳು ವ್ಯಾಪ್ತಿಗೆ ಬರೋದಾದ್ರೆ ಬೆಳಗಾವಿನಲ್ಲಿ 18 ವಿಧಾನಸಭಾ ಕ್ಷೇತ್ರಗಳು ವ್ಯಾಪ್ತಿಗೆ ಬರುತ್ತೆ ಅತ್ಯಂತ ದೊಡ್ಡ ಜಿಲ್ಲೆ ಹೀಗಾಗಿ ಈ 18 ವಿಧಾನಸಭಾ ಕ್ಷೇತ್ರಗಳನ್ನ ಗರಿಷ್ಠ ಮಟ್ಟದ ಕ್ಷೇತ್ರಗಳನ್ನ ಕಾಂಗ್ರೆಸ್ ಹತ್ರ ತರಬೇಕು ಅಂತ ಹೇಳಿದ್ರೆ ಅಹಿಂದ ಮತಗಳ ವೋಟ್ ಬ್ಯಾಂಕ್ಗೆ ಸತೀಶ್ ಜಾರಕಿಹೊಳಿ ಅವರು ಟವಲ್ನ ಹಾಕಿ ಅದನ್ನ ತೆಗೆದುಕೊಂಡು ಬರಬೇಕಾಗುತ್ತೆ ಈತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೀರಶೈವ ಲಿಂಗಾಯತ ಸಮುದಾಯದ ಪಂಚಮಸಾಲಿ ಒಳಪಂಗಡಕ್ಕೆ ಸೇರಿದಂತವರು ಅವರು ಪಂಚಮಸಾಲಿ ಅಂತ ಬಿಂಬಿಸ್ಕೊಳ್ಳಕ್ಕಿಂತ ನೇರವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳ ಮತಗಳನ್ನ ಕಾಂಗ್ರೆಸ್ ಸಕ್ರೀಕರಣ ಮಾಡಿದ್ದೆ ಆದ್ರೆ ಜಿಲ್ಲೆಯಲ್ಲಿ ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲ್ಲುವಂತ ಗರಿಷ್ಠ ಸ್ಥಾನಮಾನಗಳನ್ನ ತಂದ್ಕೊಳಕ್ಕೆ ಈ ಇಬ್ಬರು ನಾಯಕರು ಕೆಲಸ ಮಾಡಿದ್ರು ಅನ್ನೋ ಒಂದು ಹೆಸರು ಅಣೆ ಪಟ್ಟಿ ಸಿಗತ್ತೆ ಒಂದ್ ವೇಳೆ ಏನಾದ್ರು ಸಿದ್ದರಾಮಯ್ಯನವರು ಸವದತ್ತಿ ರಾಜಕಾರಣಕ್ಕೆ ಬಂದಿದ್ದೆ ಆದ್ರೆ ಮುಂಬರುವಂತ ಭವಿಷ್ಯದ ರಾಜಕಾರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಓಟಕ್ಕೆ ಬ್ರೇಕ್ ಹಾಕಬಹುದು ಎರಡನೇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ತಿದ್ದಾರೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಗುರುತಿಸಿಕೊಳ್ತಿದ್ದಾರೆ ಸಿದ್ದರಾಮಯ್ಯನವರನ್ನ ಸವದತ್ತಿ ವಿಧಾನಸಭಾ ಕ್ಷೇತ್ರದಿಂದ ಎಲೆಕ್ಟ್ ಮಾಡಿಸ್ಕೊಂಡು ಬಂದಿದ್ದೆ ಆದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಸತೀಶ್ ಜಾರಕಿಹೊಳಿಗೆ ಹೋಗುತ್ತೆ ಸಿದ್ದರಾಮಯ್ಯನವರು ಕೂಡ ಶಾಸಕರಾಗ್ತಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕಾರಣದ ಓಟಕ್ಕೆ ಸಿದ್ದರಾಮಯ್ಯನವರನ್ನ ಬಳಕೆ ಮಾಡಿಕೊಂಡು ಸತೀಶ್ ಜಾರಕಿಹೊಳಿ ಅವರು ಬ್ರೇಕ್ ಹಾಕಬಹುದು ಒಂದೇ ಕಲ್ಲಲ್ಲಿ ಎರಡೆರಡು ಹಕ್ಕಿನ ಹೊಡಿಬಹುದು ಅನ್ನೋ ಒಂದು ತಂತ್ರಗಾರಿಕೆಯನ್ನ ತೆರೆಮಾಡಲಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ ಸದಾ ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ